ಮನುಕುಲವನ್ನು ಗೌರವಿಸಿ ಅನ್ನುವ ವಿಷಯದಲ್ಲಿ ತಾವೇ ಬರೆದ ಕವನವನ್ನು ವಾಚಿಸುತ್ತಿದ್ದಾರೆ ಸ್ಪರ್ಧಿಗಳು. ಕ್ವಾಡ್ರೇಟರ್ ಎ ದಫ್ ಸ್ಪರ್ಧಾರ್ಥಿಗಳು, ದಫ್ ಎಲ್ಲಾ ಜಿಲ್ಲೆಗಳ ದಫ್ ತಂಡದ ಟೀಮ್ ಮ್ಯಾನೇಜರ್ಗಳು ಗ್ರೀನ್ ರೂಮ್ಗೆ ಬರಬೇಕಾಗಿ ವಿನಂತಿ. ತಮಗಿದು ಎರಡನೆಯ ಕರೆಯಾಗಿರುತ್ತದೆ. ಕ್ವಾಡ್ರೇಟರ್ ಎ ಆನ್ ದಿ ಸ್ಟೇಜ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಾಲಾ ವಬರಕಾತು. ಕವನ ರಚಿಸಲು ಕವಿಯಲ್ಲದಿದ್ದರೂ ಮನಸ್ಸಿಗೆ ತೋಚಿದ್ದಕ್ಕೆ ಅಕ್ಷರ ರೂಪ ಕೊಡಗಳಾಗಿದೆ. ಶೀರ್ಷಿಕೆ ಮಣುಕುಲವನ್ನು ಗೌರವಿಸಿ. ಪ್ರಾಣಿಗಳಲ್ಲಿ ಉತ್ತಮ ಜಾತಿ ಅದುವೇ ಮನುಷ್ಯ ಜಾತಿ. ಸೃಷ್ಟಿಕರ್ತನ ಅದ್ಭುತ ಹೋದೆವು ನಾವು ಮರೆಯುತ್ತ. ಸೃಷ್ಟಿಕರ್ತನ ಅದ್ಭುತ ಹೋದೆವು ನಾವು ಮರೆಯುತ್ತ. ಇಲ್ಲ ನಮಗೆ ಜಗತ್ತು ಶಾಶ್ವತ, ಕಲಿಯಬೇಕು ನಾವು ಮನುಷ್ಯತ್ವ. ಮರೆತು ಹೋದೆವು ನಾವು ಮಾನವತೆ ನಮ್ಮ ನಡುವೆ ಜಾತಿಯಂತೆ. ಮರೆತು ಹೋದೆವು ನಾವು ಮಾನವತೆ ನಮ್ಮ ನಡುವೆ ಜಾತಿಯಂತೆ. ಮನುಷ್ಯನ ಬದುಕು ನಾಯಿಯಂತೆ. ಆಧುನಿಕ ಶತಮಾನ ಮಾಡಿ ಬಂದ ಮದ್ಯಪಾನ ಹೆಂಡತಿ ಮೇಲೆ ಅನುಮಾನ. ಆಧುನಿಕ ಶತಮಾನ ಮಾಡಿ ಬಂದ ಮದ್ಯಪಾನ ಹೆಂಡತಿ ಮೇಲೆ ಅನುಮಾನ. ನಿಲ್ಲಿಸಿದ ಅವಳ ಉಸಿರನ್ನ. ಬುದ್ಧಿವಂತರು ನಾವು ಬುದ್ಧಿವಂತರು, ಇರುವರು ಕೆಲವರು ಬುದ್ಧಿಹೀನರು. ಬುದ್ಧಿವಂತರು ನಾವು ಬುದ್ಧಿವಂತರು, ಇರುವರು ಕೆಲವರು ಬುದ್ಧಿಹೀನರು. ಚಿಂತಿಸಬೇಕು ನಾವು ಮನ ತೆರೆಸಿ ಹಿರಿಯರನ್ನು ಗೌರವಿಸಿ ಕಿರಿಯರನ್ನು ಪ್ರೀತಿಸಿ. ಚಿಂತಿಸಬೇಕು ನಾವು ಮನ ತೆರೆಸಿ ಹಿರಿಯರನ್ನು ಗೌರವಿಸಿ ಕಿರಿಯರನ್ನು ಪ್ರೀತಿಸಿ ಮನುಕುಲವನ್ನು ಗೌರವಿಸಿ. ಅಸ್ಸಲಾಮು ಅಲೈಕುಂ. ಸ್ಟೇಜ್ ನಂಬರ್ 1 ಕವನ.